ಕುಮಟಾ ತಾಲೂಕಿನ ಹಂದಿಗೋಳದಲ್ಲಿ ಬೈಪಾಸ್ ನಿರ್ಮಿಸುವ ಸಂಬಂಧ ಪೊಲೀಸ್ ಸರ್ಪಗಾವಲಿನಲ್ಲಿ ಸರ್ವೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮುಂದಾಗುತ್ತಿದ್ದಂತೆ ಸ್ಥಳೀಯರು ಪ್ರತಿರೋಧ ವ್ಯಕ್ತಪಡಿಸಿ ಹಠಾತ್ ಪ್ರತಿಭಟನೆ ನಡೆಸಿದರು. ಕುಮಟಾ ಪಟ್ಟಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ರ ಮೂಲಕ ಹಾದು ಹೋಗಬೇಕಿದ್ದ ಚತುಷ್ಪಥದ ಅಗಲವನ್ನು ಮೊಟಕುಗೊಳಿಸಿ ಬೈಪಾಸ್ ಮಾಡಲು ಪಟ್ಟಣದ ಹೊರವಲಯದಲ್ಲಿ ಸರ್ವೆಗೆ ಮುಂದಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನೆಗೆ ಈ ಹಿಂದೆಯೇ ಭಾರಿ ವಿರೋಧ ವ್ಯಕ್ತವಾಗಿ ಅನೇಕ ಹೋರಾಟಗಳ ಬಳಿಕ ಕೆಲ ವರ್ಷ ಯೋಜನೆಯನ್ನು ತಟಸ್ಥಗೊಳಿಸಲಾಗಿತ್ತು. ಆದರೆ ಈಗ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬೈಪಾಸ್ ಮಾಡಲು ಸರ್ವೆ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಸಹಾಯಕ ಆಯುಕ್ತ ರಾಘವೇಂದ್ರ ಜಗಲಾಸರವರ ಸಹಕಾರದಲ್ಲಿ ಪೊಲೀಸ್ ಇಲಾಖೆಯ ಸರ್ಪಗಾವಲಿನಲ್ಲಿ ಕಲ್ಬಾಗ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂದಿಗೋಣದಲ್ಲಿ ಬೈಪಾಸ್ ನಿರ್ಮಾಣದ ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ಆರಂಭಿಸಿದರು. ಇದಕ್ಕೆ ತೀವ್ರ ಪ್ರತಿರೋಧ ವ್ಯಕ್ತಪಡಿಸಿದ ಸ್ಥಳೀಯರು ಶಾಸಕ ದಿನಕರ್ ಶೆಟ್ಟಿ ಅವರನ್ನು ಕರೆಯಿಸಿ ಹಠಾತ್ ಪ್ರತಿಭಟನೆ ನಡೆಸಿದರು. ಆ ಸಂದರ್ಭದಲ್ಲಿ ಶಾಸಕರು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನು ಮತ್ತು ಐಆರ್ಬಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಬೈಪಾಸ್ ನಿರ್ಮಾಣಕ್ಕೆ ಏಕಾಏಕಿ ಸರ್ವೆ ಕಾರ್ಯ ಆರಂಭಿಸುವುದು ಸರಿಯಲ್ಲ. ಈ ಭಾಗದಲ್ಲಿ ಹಿಂದುಳಿದ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿದ್ದಾರೆ. ಸ್ಥಳೀಯ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಆರಂಭಿಸಬೇಕು. ಅವೈಜ್ಞಾನಿಕ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ನಡೆದು ಸಾವು ನೋವು ಸಂಭವಿಸುತ್ತಿದೆ. ಕೂಡಲೇ ಸರ್ವೆ ಕಾರ್ಯ ಸ್ಥಗಿತಗೊಳಿಸಬೇಕು ಎಂದು ಸೂಚಿಸಿದರು. ಬೈಪಾಸ್ ನಿರ್ಮಾಣದಿಂದ ಸಾಕಷ್ಟು ಮನೆ ಮತ್ತು ಜಮೀನುಗಳಿಗೆ ತೊಂದರೆಯಾಗುತ್ತಿದೆ. ಸಾಮೂಹಿಕ ಜಮೀನು ಹೆಚ್ಚಿದ್ದು ಇದರಿಂದ ಪರಿಹಾರ ಪಡೆಯಲು ತೊಂದರೆ ಎದುರಿಸಬೇಕಾಗುತ್ತದೆ. ದಿವ್ಗಿ ಮತ್ತು ಹೊನ್ನಾವರದಲ್ಲಿ ಮೇಲ್ಸೇತುವೆ ಅತ್ಯವಶ್ಯವಾಗಿದ್ದು ಅಲ್ಲಿ ಮೊದಲು ಕಾಮಗಾರಿ ನಡೆಸಿ ಈಗಿರುವ ರಸ್ತೆಯನ್ನು ಚತುಷ್ಪಥ ಹೆದ್ದಾರಿ ನಿರ್ಮಾಣ ಮಾಡಿ ಅನುಕೂಲ ಕಲ್ಪಿಸಿ ಎಂದು ಸಹಾಯಕ ಆಯುಕ್ತರಿಗೆ ಸೂಚಿಸಿದ ಅವರು, ಸದ್ಯದಲ್ಲಿ ಯಾವುದೇ ಕಾರಣಕ್ಕೂ ಬೈಪಾಸ್ ನಿರ್ಮಾಣಕ್ಕೆ ಕ್ಷೇತ್ರದ ಶಾಸಕನಾಗಿ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪರಿಹಾರ ಕೊಡ್ತೀರಾ ಅಂತ ಆ ಪರಿಹಾರ ತಗೊಂಡಿದ್ದು ಅವ್ರಿಗೆ ಆಗೋದಿಲ್ಲ. ಹೀಗಾಗಿ ಇಂಥ ನೋಡಿರಿ, ಇಂಥ ತೋಟದ ಮಧ್ಯದಲ್ಲೆಲ್ಲ ನೀವು ರೋಡ್ ಮಾಡಿ ಅಲ್ಲಿ ಮನೆ ಅಲ್ಲಿ ಮಾಡಿರಿ. ಒಂದು ಇವಾಗಲೇ ನ್ಯಾಷನಲ್ ಹೈವೇಯಲ್ಲಿ ಇದೆ, ಅದನ್ನು ಫೋನ್ ಮಾಡಿರಿ. ಎಲ್ಲರೂ ಒಪ್ಪಿದ್ದಾರೆ ಈಗ, ಅಲ್ಲಿ ಏನೋ ಅಂಥದ್ದೇನು ಸಮಸ್ಯೆ ಇಲ್ಲ. ಈಗ ಮೊದಲೇನೋ ಸ್ವಲ್ಪ ದಿನ ಸಮಸ್ಯೆ ಇತ್ತು, ಈಗ ಎಲ್ಲರೂ ಒಪ್ತಾರೆ. ಈಗ ಅವರು ಒಳ್ಳೊಳ್ಳೆ ಸಿಕ್ಕಾಪಟ್ಟೆ ವ್ಯಾಪಾರ ಆಗ್ಲಿಕ್ಕೆ ಹತ್ತದ. ಹೀಗಾಗಿ ಹೀಗಾಗಿ ಅವರು ಹಂಗೆ ಬರಲಿ ಅಂತಾರೆ, ಹಿಂಗೆ ಬರಲಿ ಮೊದ್ಲಿದ್ರು ಬೇಕು ಅಂತ ಯಾರು ಹೇಳಿಲ್ಲ. ನಾವು ಬೈಪಾಸ್ ಬೇಡ, ಇದು ಸರ್ಕಾರದಿಂದ ನಮಗೆ ಬಂದು ಮಾಡಿರೋದು ಹೇಳ್ತಾ ಇದ್ದರಿಂದ ಉದ್ದೇಶ ಇರೋದ್ರಿಂದ ನಾವು ಅದನ್ನು ಮುಂದೆ ತೊಗೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಆಗಿದೆ ಸರ್. ಇದೇನು ಪ್ರಿಲಿಮಿನರಿ ನೋಟಿಫಿಕೇಶನ್ ಅಲ್ಲ ಸರ್, ದಿಸ್ ಇಸ್ ಜಸ್ಟ್ ಪ್ರೈಮರಿ ಸರ್ವೆ ಅಷ್ಟೇ ಸರ್. ದಿಸ್ ಇಸ್ ಅ ಸ್ಮಾಲ್ A3 ನೋಟಿಫಿಕೇಶನ್ ಅಂತಾನು ಪರಿಗಣನೆ ಇಲ್ಲ. ಸುಮ್ಮನೆ ಎಷ್ಟು ಹೋಗ್ತಾ ಇದ್ದಾವೆ, ಏನು ಕತೆ, ಹೆಂಗೆ, ಏನಿದೆ ವಾಸ್ತವಾಂಶ, ಫೀಲ್ಡ್ ರಿಪೋರ್ಟ್ ಏನಿದೆ ನಾವು ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಾಗುತ್ತೆ. ಮುಂದೆ ಅದು ನಾವು ಇರೋವಂಥ ವಾಸ್ತವಾಂಶ ಏನಿದೆ, ಗ್ರೌಂಡ್ ರಿಪೋರ್ಟ್ ನಾವು ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಮಾಡ್ತೀವಿ ಸರ್. ಮುಂದೆ ಸರ್ಕಾರ ಡಿಸಿಷನ್ ತೊಗೊಳುತ್ತೆ, ಬಟ್ ಈಗ ಹಿಂಗೆ ಬಿಡ್ತಾ ಹೋಗ್ತಾ ಇದ್ರೆ ಅದು ಸ್ವಲ್ಪ ನಮ್ಗೆ ತೊಂದರೆ ಆಗ್ತದೆ. ವಾಸ್ತವಾಂಶ ಏನಿದೆ ಸರ್ಕಾರಕ್ಕೆ ರಿಪೋರ್ಟ್ ಹಾಕ್ತೀವಿ. ಈಗಾಗಲೇ ಏನು ಫೋರ್ವೇ ಮಾಡಿದ್ರೆ ಅದನ್ನು ಸಜೆಸ್ಟ್ ಮಾಡಿ ಸರ್, ಅದು ಮುಗಿಲಿ ಸರ್, ಅದು ಮುಗಿಸಿ ನಂತರ ಇದಕ್ಕೆ ಕೈ ಹಚ್ಚೋಣ ಸರ್. ಈಗ ಅಲ್ಲೂ ಅರ್ಧಂಬರ್ಧ ಮಾಡಿ, ಇಲ್ಲ ಅರ್ಧಂಬರ್ಧ ಮಾಡೋದು. ಕುಮಟಾ ತಾಲೂಕಿನ ಹಂದಿಗೋಣ್, ಬಗ್ಗೋಣ್, ಕಲ್ಬಾಗ್, ಹೆರವಟ್ಟ, ಮಣಕಿ ಭಾಗದಲ್ಲಿ ಸಾಕಷ್ಟು ಮನೆಗಳಿವೆ. ನೂರಾರು ವರ್ಷಗಳಿಂದ ಈ ಪ್ರದೇಶದಲ್ಲಿ ವಾಸವಿದ್ದು ಜೀವನ ಕಟ್ಟಿಕೊಂಡಿದ್ದೇವೆ. ಬೈಪಾಸ್ ಹೆಸರಿನಲ್ಲಿ ನಮ್ಮನ್ನು ಒಕ್ಕಲೆಬ್ಬಿಸಿದರೆ ಮುಂದೆ ನಡೆಯುವ ಅನಾಹುತಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಹೊಣೆಯಾಗುತ್ತದೆ. ಇಲ್ಲಿನ ಜನರಿಗೆ ತಿಳಿಸದೆ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಆರಂಭಿಸಿದ್ದಾರೆ. ಹೊನ್ಮಾವ್ ಮತ್ತು ರೈಲ್ವೆ ಬ್ರಿಡ್ಜ್ ಅಗಲೀಕರಣಗೊಳಿಸಿ ಅಲ್ಲಿಯ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಬೇಕು. ಸಾರ್ವಜನಿಕರ ವಿರೋಧದ ನಡುವೆಯೂ ಸರ್ವೆ ಕಾರ್ಯ ನಡೆಸಿದರೆ ಅದರ ಪರಿಣಾಮ ಅಧಿಕಾರಿಗಳು ಎದುರಿಸಬೇಕು ಎಂದು ಕಲ್ಬಾಗ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಕುಬಾಲ್, ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್, ಸದಸ್ಯರಾದ ಗೌರೀಶ್ ಕುಬಾಲ್ ಸೇರಿದಂತೆ ಸ್ಥಳೀಯರು ಎಚ್ಚರಿಕೆ ನೀಡಿದರು. ಆದೇಶ ಇಲ್ಲ, ನಾವು ಬಂದ್ ಮಾಡ್ಲಿಕ್ಕೆ ಆಗ್ತದಾ ಇನ್ಫಾರ್ಮೇಶನ್ ಕೊಟ್ರೆ ಒಬ್ರಿಗೆ ಬನ್ನಿ, ಒಬ್ರಿಗೆ ಕೊಟ್ರೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸಾವಿರ ಕೊಟ್ಟರೆ ಮಾಡ್ಲಿಕ್ಕೆ ಆಗಲ್ಲ. ಈಗ ನೀವೆಲ್ಲ ಸೇರ್ಕೊಂಡು ಬೇಡ ಅಂತೀರಾ? ಏನಂತೆ ಬೇಡ ಅಂತ ಹೇಳ್ತಾ ಇದ್ರೆ
ಪ್ರಾಜೆಕ್ಟ್ ಫೈನಲ್ ಆಗಿದೆ. ಇದರಲ್ಲಿ ಈಗ ಆಲ್ರೆಡಿ ನಾವು 174 ಸ್ವಲ್ಪ ಬೇಲೆ ಸ್ಕೇಲ್ ಬಿಟ್ಟರೆ ಏನಿದೆ ಅದರಲ್ಲಿ ಈಗ ನಮ್ಮ ಭಟ್ಕಳದಲ್ಲಿ ಹೊನ್ನಾವರಲ್ಲಿ ಮತ್ತೆ ಕುಮಟಾದಲ್ಲಿ ಈ ಒಂದು ಮೇಜರ್ 3 ಟೌನ್ ಸೆಂಟರ್ಸ್ ನಲ್ಲಿ ಸಮಸ್ಯೆ ಇದೆ. ನಮ್ಮ ಕಾಂಟ್ರಾಕ್ಟ್ ಪ್ರಾವಿಷನ್ ಅಲ್ಲಿ ಏನಿತ್ತು ಅದ್ರ ಪ್ರಕಾರ ಬೇಡ, ಫ್ಲೈ ಓವರ್ ಕೊಡಿ, ಎಲಿವೇಟೆಡ್ ಹೈವೇ ಕೊಡಿ ಅಂತ ಹೇಳುವಂತ ಒಂದು ಸಂದರ್ಭದಲ್ಲಿ ಅದನ್ನ ಆ ತರ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಇದ್ದಿದ್ದು 4-laning ಮಾಡಿ ಅಂತ, ಬಟ್ ಎಲಿವೇಟೆಡ್ ಹೈವೇ ಫ್ಲೈ ಓವರ್ ಅವೆಲ್ಲ ಪ್ರಾವಿಷನ್ಸ್ ಇಲ್ಲ, ಅವೆಲ್ಲ ಮಾಡಬೇಕು ಅಂದ್ರೆ ಬಹಳಷ್ಟು ಮಾನದಂಡ ಇದೆ. ಓಕೆ, ಅಷ್ಟು. ಥ್ಯಾಂಕ್ ಯು. ಯಾವುದೇ ಕುಟುಂಬಗಳಿಗೆ ವಿಶ್ವಾಸಕ್ಕೆ ಪಡ್ಕೊಳ್ಳಿಲ್ಲ ಮತ್ತು ಅವ್ರ ವಿಷಯನೂ ತಿಳಿಸಿಲ್ಲ. ಏಕಾಏಕಿ ಪೊಲೀಸರನ್ನ ತಂದು ದಬ್ಬಾಳಿಕೆಯನ್ನು ಮಾಡಿ ಸರ್ವೆ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಇವತ್ತು ಬೆಳಿಗ್ಗೆ ನನ್ನ ಗಮನಕ್ಕೆ ಬಂತು. ಬಂದ ತಕ್ಷಣ ನನಗೆ ಹೇಳಿದರು ತಮ್ಮದೆಲ್ಲ ಮನೆ ಹೋಗ್ತಾ ಇದೆ, ತಾವೆಲ್ಲ ಇಲ್ಲಿ ಎಸ್ ಸಿ ಸಮಾಜದವರು ಇದ್ದೇವೆ, ಇದ್ದಂಥ ಮನೆ ಕುಟುಂಬಗಳಿಗೆ ಯಾವ ಕುಟುಂಬಗಳಿಗೂ ಆರ್ ಟಿ ಸಿ ಇಲ್ಲ, ನಾಳೆ ನೀವೇನಾದರೂ ಪರಿಹಾರ ಕೊಡ್ತೀರಾ ಅಂತ ಹೇಳಿದರೆ ಆ ಪರಿಹಾರ ನಮಗೆ ಸಿಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಇದನ್ನು ವಿರೋಧಿಸ್ತೇವೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನನ್ನ ವಿಚಾರ ಮತ್ತು ಇಲ್ಲಿಯವ್ರ ವಿಚಾರ ಏನಂತ ಹೇಳಿದರೆ, ಈಗಾಗಲೇ ನೀವೇನು ಹೈವೇ ಕುಮಟಾದಲ್ಲಿ ಮಾಡ್ತಾ ಇದ್ರಿ ಅದನ್ನೇ ಚತುಷ್ಪಥ, ಅದನ್ನು ಸರಿಯಾಗಿ ಮೊದಲು ನಿರ್ಮಾಣ ಮಾಡಿ, ಅದರ ನಂತರ ಸಮಸ್ಯೆ ಆದರೆ ನೀವು ಇಲ್ಲಿ ಬನ್ನಿರಿ, ಆವಾಗ ಇಲ್ಲಿಯ ಜನರನ್ನು ಹೆಂಗೆ ಮಾಡೋದು ಏನು ಅನ್ನುವಂಥದ್ದು ನಾವು ತಿಳ್ಕೊಳ್ಬೋ. ಏಕಾಏಕಿ ನೀವು ಅಲ್ಲೇ ರಸ್ತೆ ಸರಿ ಮಾಡಿಲ್ಲ, ಅಲ್ಲಿ ಪ್ರತಿದಿನ ರಸ್ತೆ ಮೇಲೆ ಸಾವನ್ನು ಕಾಣ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ ಅಂಥ ಸಂದರ್ಭದಲ್ಲೂ ಮತ್ತು ಇಲಾಖೆಯವರು ಬಂದು ಇಲ್ಲಿ ಸರ್ವೆ ಮಾಡಿ ಜನರನ್ನ ಒಕ್ಕಲೆಪಿಸುವಂಥದ್ದು, ಜನರಿಗೆ ದೌರ್ಜನ್ಯ ಮಾಡುವಂಥದ್ದಕ್ಕೆ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದನ್ನು ಪ್ರಾಜೆಕ್ಟ್ ಡೈರೆಕ್ಟರ್ NHAI ಅವರಿಗೆ ತಿಳಿಸಿದ್ದೇನೆ. ಪೊಲೀಸ್ ಇಲಾಖೆಗೂ ನಾನು ಹೇಳ್ತಾ ಇದ್ದೇನೆ, ನಮಗೂ ನಿಮಗೂ ಮತ್ತೆ ಏನು ಗಲಾಟೆ ಆಗಬಾರ್ದು ಅಂತ ಒಂದು ಶಾಂತ ರೀತಿಯಲ್ಲಿ ಕುಮಟಾದಲ್ಲಿ ಇಷ್ಟು ವರ್ಷನೂ ಯಾವುದೇ ಪರಿಸ್ಥಿತಿಯಲ್ಲಿ ಎಲ್ಲೂ ಗಲಾಟೆ ಆಗಲಿಲ್ಲ, ಈ ಒಂದು ಸಂದರ್ಭದಲ್ಲೂ ಮತ್ತು ಗಲಾಟೆ ಆಗಬಾರ್ದು ಅನ್ನೋಂಥ ಉದ್ದೇಶಕ್ಕಾಗಿ ನಮಗೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು BJP ಕಾರ್ಯಕರ್ತರೆಲ್ಲ ನನಗೆ ಹೇಳಿದ ಮೇಲೆ ತಕ್ಷಣ ನಾನು ಬಂದು ಅವ್ರ ಪರವಾಗಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಸಹ ಜನರ ಪರವಾಗಿ ನಾವು ಇರಬೇಕು, ಮುಖ್ಯ ಜನ ಮುಖ್ಯ, ನಮಗೆ ದೇಶ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ, ನಮ್ಮ ಈ ಭಾಗದ ಜನರು ಮುಖ್ಯ ಇದ್ದಾರೆ. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಮಂಜುಳಾ ಮುಕ್ರಿ, ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ST ನಾಯ್ಕ್, BJP ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಪಾಂಡುರಂಗ್ ಪಟ್ಗಾರ್, ಗಣೇಶ್ ಮುಕ್ರಿ, ನಾರಾಯಣ್ ಮುಕ್ರಿ, ಮಸ್ತಿ ಮುಕ್ರಿ, ರಮೇಶ್ ಮಂಜುನಾಥ್ ಪಟ್ಗಾರ್, ಪರಮೇಶ್ವರ್ ಪಟ್ಗಾರ್ ಸೇರಿದಂತೆ ನೂರಾರು ಜನರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.